ಹಾಯ್ ಹಲೋ ವೀಕ್ಷಕರೇ, ನಾನು ಇವತ್ತಿದ್ದೀನಿ ಕೊಡೇರಿ ಹಾರ್ಬರ್ ಅಲ್ಲಿ. ಕೊಡೇರಿ ಹಾರ್ಬರ್ ಅಂದ್ರೆ ನಮಗೆಲ್ಲ ಗೊತ್ತಿದೆ, ಇದು ಫಿಶಿಂಗ್ ಮಾಡುವ ಉದ್ಯಮದ ಒಂದು ಸ್ಟಾಪ್. ಇದು ಇಲ್ಲಿಂದನೇ ಸಾಕಷ್ಟು ದೋಣಿಗಳಿಂದ ಹೋಗಿ ಫಿಶಿಂಗ್ ಮಾಡ್ಕೊಂಡು ಆಳ ಸಮುದ್ರದ ಮೀನುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಶ್ರೀ ಹಕ್ರೆಮಠ ಯಕ್ಷೇಶ್ವರಿ ಮಹಿಮೆ ಎಂಬ ಒಂದು ದೋಣಿಯಲ್ಲಿ ನಾನು ಇವತ್ತು ಈ ಹಾರ್ಬರಿಂದ ಸಮುದ್ರದ ಕಡೆಗೆ ನನ್ನ ಈ ದೋಣಿಯ ಓನರ್ಗಳು ನನಗೆ ಒಂದು ಟ್ರಿಪ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಆ ಟ್ರಿಪ್ಪಿನ ಅನುಭವವನ್ನು ನಿಮಗೂ ಮಾಡಬೇಕು ನನ್ನ ವೀಕ್ಷಕರಿಗೆ ಅಂಥೇಳಿ ನಾನು ಇವತ್ತು SHYM ಅಂದರೆ ಯಕ್ಷೇಶ್ವರಿ ಮಹಿಮೆಯನ್ನು ಒಂದು 58 ಫೀಟ್ ದೋಣಿಯಲ್ಲಿ ನನಗೆ ಹೋಗಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ನನಗೆ ಇದು ಜೀವನದ ಅತ್ಯಂತ ಖುಷಿಯ ಹಾಗೂ ಭಯದ ಒಂದು ಸಂದರ್ಭ ಅಂಥೇಳಿ ಅಂದ್ಕೊಳ್ತೀನಿ. ಮೊದಲ ಬಾರಿಗೆ ನಾನು ಇಷ್ಟು ದೊಡ್ಡ ದೋಣಿಯಲ್ಲಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಹಾಗೆ ಇಲ್ಲಿ ಪ್ರಯಾಣ ಮಾಡ್ತಾ ಆ ಪ್ರಯಾಣದ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಟೈರ್ ಮೇಲೆ ಇಷ್ಟು ಹತ್ತಬೇಕಾ? ಹೌದು ಹೌದು, ಸ್ವಲ್ಪ ಇಡ್ತೇನೆ ಇಡ್ತೇನೆ. ಯಾರು ಹೋಗಿ ವೀಕ್ಷಕರೇ, ಜೀವನದ ಬಹಳ ಖುಷಿಯ ಕ್ಷಣ ಇದು. ನಿಮ್ಮ ಜೀವಮಾನದಲ್ಲಿ ಇಂಥದ್ ನೋಡ್ಲಿಲ್ಲ ನೋಡ್ಲಿಲ್ಲ ಇದು ನೋಡ್ಲಿಲ್ಲ. ಮತ್ತೆ ಗಣೇಶ ಒಂಚೂರು ಹಿಡ್ಕಣಿ. 58 ಫೀಟ್ ದೋಣಿಯಲ್ಲಿ ನನಗೆ ಏನೇ ತಮ್ಮ ಒಂಚೂರು ಹಿಡ್ಕಣಿ. ಇಲ್ಲ ಇಲ್ಲ, ಬರ್ತೇ ಬರ್ತೇ ಬಿಡಿ. ಇದರಿಂದ ಅದಕ್ಕೆ ಹತ್ತಕ್ಕಲ್ಲ. ಹ್ಮ್, ಈಗ ಫಿಶಿಂಗ್ ಹೋಗ್ಲಿಕ್ಕೆ ಎಲ್ಲ ಲೋಡ್ ಮಾಡಿ ಇಟ್ಟಿದ್ದಾರೆ. ದೋಣಿಗಳು ಒಟ್ಟಿಗೆ ಹೋಗ್ತವೆ ವೀಕ್ಷಕರೇ. ಒಂದು ಎರಡು ದೋಣಿಯಲ್ಲಿ ಈ ರೀತಿ ಬಲೆಯನ್ನ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದಾರೆ. ಒಂದು ದೋಣಿ ಖಾಲಿ ಹೋಗ್ತದೆ, ಒಂದು ಸೇಫ್ಟಿ ಪರ್ಪಸ್. ಇನ್ನೊಂದು ಅಂದ್ರೆ ಎರಡು ದೋಣಿಯಲ್ಲಿ ಸಿಕ್ಕಂತ ಮೀನುಗಳನ್ನ ಇನ್ನೊಂದು ದೋಣಿಯಲ್ಲಿ ಹಾಕೊಂಡು ದಡಕ್ಕೆ ಬರ್ಲಿಕ್ಕೋಸ್ಕರ ಈಗ ಮೂರು ದೋಣಿಗಳನ್ನ ಸೆಟ್ ಮಾಡಿ ಇಟ್ಟಿರ್ತಾರೆ. ಒಂದೇ ಅಟ್ ಎ ಟೈಮ್ ಅಲ್ಲಿ ಒಂದು ಮೂರು ದೋಣಿಗಳು ಅವರ ಟೀಮಿನ ಸುಮಾರು 13 ಜನ ಇರ್ತಿರಲ್ಲ ಒಂದು ಟೀಮಲ್ಲಿ, ಒಂದು ದೋಣಿಯಲ್ಲಿ ಒಂದು ದೋಣಿಯಲ್ಲಿ 13 ಅಂತಾನೆ, ಮೂರು ದೋಣಿಯಲ್ಲಿ 31 ಜನ ಒಟ್ಟಿಗೆ ಪ್ರಯಾಣ ಮಾಡಿ ಫಿಶಿಂಗ್ ಮಾಡಿಕೊಂಡು ಮತ್ತೆ ಇದೇ ಹಾರ್ಬರ್ಗೆ ರೀಚ್ ಆಗ್ತಾರೆ. ಥ್ಯಾಂಕ್ ಯು. ಇಲ್ಲಿಯ ಕೊಡ್ತ ಗಣೇಶ, ಜಾಗ್ರತೆ ಗಣೇಶ. ವೀಕ್ಷಕರೇ, ಕೊಡಿಯೇರಿ ಬಂದರಿಂದ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಗಣೇಶ್ ಕಾರ್ವಿ ಅವರು ಇವತ್ತು ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಕೊಡಿಯೇರಿ ಹಾರ್ಬರ್ ಅಂದರೆ ಕೊಡಿಯೇರಿ ಬಂದರಿಂದ ನಾವು ಈಗ ಸುಮಾರು 58 ಅಡಿ ಉದ್ದದ ಒಂದು ದೋಣಿಯಲ್ಲಿ ನಾವು ಸಮುದ್ರದ ಅಂಚಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ನನ್ನ ಜೀವನದಲ್ಲಿ ಇದು ಪ್ರಥಮ ಬಾರಿಗೆ ನಾನು ಇಷ್ಟೊಂದು ದೊಡ್ಡ
ದೋಣಿಯಲ್ಲಿ ಪ್ರಯಾಣ ಮಾಡ್ತಾ ಇರೋದು ಆ ಅನುಭವವನ್ನು ನಿಮಗೆ ತೋರಿಸಬೇಕು ಹಾಗೆ ನಿಮಗೆ ವೀಕ್ಷಣೆ ಮಾಡೋದ್ರ ಮೂಲಕ ನೀವು ಅದನ್ನು ಎಂಜಾಯ್ ಮಾಡಬೇಕು ಅಂಥೇಳಿ ನಾನು ಈಗ ಹೊರಟಿದ್ದೀನಿ ನೋಡಿ ಜೈ ರಾಮ ಅನ್ನೋ ಒಂದು ಫ್ಲ್ಯಾಗ್ ಹಾರ್ತಾ ಇದೆ ಶ್ರೀರಾಮನೇ ನಮ್ಮನ್ನೆಲ್ಲ ಕಾಪಾಡಬೇಕೀಗ ಈಗ ಗಣೇಶ್ ಕಾರ್ಯವರು ಇಂಜಿನ್ ಸ್ಟಾರ್ಟ್ ಮಾಡಿದ್ದಾರೆ ಅವರ ಟೀಮಿನವರೆಲ್ಲ ವೀಕ್ಷಕರೇ ಅತ್ಯಂತ ಭಯದಿಂದ ನಾನು ಹತ್ತಿದೆ ಈಗ ನನಗೆ ಖುಷಿಯಾಗ್ತಾ ಇದೆ ನಾನು ದೋಣಿಯ ಸೆಂಟ್ರ್ ಪ್ಲೇಸಲ್ಲಿ ಇದ್ದೀನಿ ಭಾಳ ಉದ್ದದ ಹಾಗೂ ದೊಡ್ಡ ಇಂಜಿನ್ನಿಂದ ಓಡ್ತಾ ಇರೋ ದೋಣಿ ಆಗಿರೋದ್ರಿಂದ ಅಷ್ಟೇನು ಭಯ ಅನ್ನಿಸ್ತಾ ಇಲ್ಲ ನನಗೆ ಫಿಶಿಂಗ್ ಸ್ವಲ್ಪ ಕಡಿಮೆ ಇರೋದ್ರಿಂದ ವಾತಾವರಣ ವೈಪರೀತ್ಯ ಇರೋದರಿಂದ ಇಲ್ಲಿ ಸಾಕಷ್ಟು ನಮಗೆ ಪ್ರಯಾಣಕ್ಕೆ ಅನುಕೂಲಕರ ವಾತಾವರಣ ಇದೆ ಸ್ವಲ್ಪ ಈ ಪ್ಲೇಸು ನೀರಲ್ಲಿ ವೇರಿಯೇಷನ್ಸು ಹಾಗೂ ವೇವ್ಸು ತುಂಬ ಕಡಿಮೆ ಇರೋದರಿಂದ ನಮಗೆ ಅಷ್ಟೊಂದು ಭಯ ಏನು ಅನ್ನಿಸ್ತಾ ಇಲ್ಲ ಈಗ ಗೊಂಡಿದೆ ಈಗ ನಮ್ಮ ದೋಣಿ ಗಣೇಶ್ ಕಾರ್ವಿ ಅವರು ಡ್ರೈವಿಂಗ್ ಮಾಡಿ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಈಗ ಅತ್ಯಂತ ಖುಷಿಯ ಹಾಗೂ ಸಂಭ್ರಮದ ಕ್ಷಣ ಅಂಥೇಳಿ ನಾನು ಭಾವಿಸ್ತೀನಿ ಈಗ ನಾವು ಸಮುದ್ರದ ಅಂಚಿಗೆ ಹೋಗ್ತಾ ಇದ್ದೀವಿ ಇದು ಕೋಡಿ ನೀರು ಆದ್ದರಿಂದ ನನಗೆ ಅಷ್ಟು ಭಯ ಅನ್ನಿಸ್ತಾ ಇಲ್ಲ ಸಮುದ್ರದ ಹತ್ತಿರ ಹೋದಾಗ ನನಗೆ ಯಾವ ರೀತಿ ಫೀಲಿಂಗ್ ಆಗ್ಬೋದು ಅನ್ನೋದನ್ನು ನಿಮ್ಮ ಹತ್ರ ನಾನು ಹಂಚ್ಕೊಳ್ತೇನೆ ಓ ವೀಕ್ಷಕರೇ ಸಮುದ್ರ ಮತ್ತು ಕೋಡಿ ನೀರು ಎರಡರ ಸಂಗಮದ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಈಗ ಇಲ್ಲಿಂದನೇ ಸಮುದ್ರವನ್ನು ಪ್ರವೇಶಿಸಿರುವುದು ದೋಣಿಗಳೆಲ್ಲ ಇಲ್ಲಿಗೆ ಎಂಟ್ರಿ ಕೊಡೋದು ನಾವು ಮುಂದೆ ಕಾಣಿಸ್ತಾ ಇರೋದು ಸೂರ್ಯಾಸ್ತಮಾನದ ಸಮಯದಲ್ಲಿ ಬಂದಿದ್ದೀವಿ ಸುಮಾರು ಈಗ ಸಾಯಂಕಾಲ 5 PM ಆಗಿದೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಸಮುದ್ರನೂ ಶಾಂತವಾಗಿದೆ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಸಮುದ್ರ ಮತ್ತು ಕೊಡೇರಿ ಬಂದರಿನ ಸಂಗಮ ಸ್ಥಾನಕ್ಕೆ ನಾವು ಇವತ್ತು ಹೋಗಿದ್ದೀವಿ ಬಹಳ ದಿನಗಳ ಒಂದು ಆಸೆ ಇತ್ತು ನಾನು ಸಮುದ್ರದಲ್ಲಿ ಪ್ರಯಾಣ ಮಾಡಬೇಕು ಅಂತ ಹೇಳಿ ವೀಕ್ಷಕರೇ ಆ ಒಂದು ಸಂದರ್ಭ ಇವತ್ತು ಒದಗಿ ಬಂದಿದೆ ಸಮುದ್ರ ಮತ್ತೆ ಹೊಳೆ ಎರಡು ಸೇರುವ ಸಂಗಮ ಆದ್ದರಿಂದ ಈ ಒಂದು ಕರ್ವಲ್ಲಿ ಸಮುದ್ರದ ಆರ್ಭಟ ಏನು ಕಂಡು ಬರ್ತಾ ಇಲ್ಲ ಇದು ಒಂದು ಸೇಫ್ಟಿ ಆಗಿರೋದ್ರಿಂದ ಇಲ್ಲಿ ಈ ಬಂದರನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಟಿ ಆಕಾರದ ಬ್ಲಾಕ್ಗಳನ್ನು ಹಾಕಿ ಇಲ್ಲಿಂದ ಮೀನುಗಾರರು ತೆರಳಲು ಮತ್ತು ವಾಪಸ್ಸು ಬರಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಇಲ್ಲಿ ಬ್ಲಾಕ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ವೀಕ್ಷಕರೇ ಸಮುದ್ರಕ್ಕೆ ನಾನು ಈಗ ಗಣೇಶ್ ಕಾರ್ವಿ ಮತ್ತು ಅವರ ಟೀಮಿನೊಂದಿಗೆ ನಾನು ಎಂಟ್ರಿ ಕೊಟ್ಟಿದ್ದೀನಿ ಇದು ಜೀವನದ ಅತ್ಯಂತ ಅಮೂಲ್ಯವಾದ ಕ್ಷಣ ವೀಕ್ಷಕರೇ ನಾನು ಈಗ ಕೊಡೇರಿ ಬಂದರಿನ ಸಮುದ್ರಕ್ಕೆ ಪ್ರವೇಶ ಮಾಡಿದ್ದೀವಿ ಭಯ ಆಗ್ತಾ ಇದೆ ಸಮುದ್ರದಲ್ಲಿ ಹೋಗುವ ದಿನ ಯಾವತ್ತು ಬರುತ್ತೋ ಅಂತೇಳಿ ನಾನು ಅಂದ್ಕೊಂಡಿದ್ದೆ ನಾನು ಈಗ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀವಿ ಅತ್ಯಂತ ಅಮೃತ ಗಳಿಗೆ ಅಂತೇಳಿ ನಾನು ಭಾವಿಸ್ತೀನಿ ನಾನು ಒಂದು ಜೀವನದಲ್ಲಿ ಸಮುದ್ರದಲ್ಲಿ ಪ್ರಯಾಣ ಮಾಡ್ತೀನಿ ಅಂಥೇಳಿ ಅಂದ್ಕೊಂಡಿರಲಿಲ್ಲ ಎಲ್ಲೆಲ್ಲಿ ನೋಡಿದರೂ ಸಪ್ತ ಸಾಗರದ ಆಚೆ ಎಲ್ಲೋ ಗುಪ್ತ ಸಾಗರ ಅಡಗಿದೆ ಅಂಥೇಳಿ ನಾನು ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಒಂದು ಅಂದರೆ ಇದು ದೊಡ್ಡ ದೋಣಿನೂ ಆಗಿರೋದ್ರಿಂದ ಸೇಫ್ಟಿ ಇದೆ ಅನ್ನೋ ಭಾವನೆಯಲ್ಲಿ ನಾನು ಧೈರ್ಯವಾಗಿ ಹತ್ತಿದ್ದೀನಿ ನಿಮಗೂ ಈ ಅನುಭವವನ್ನು ಹಂಚ್ಕೊಳ್ಬೇಕು ನಿಮ್ಮೊಂದಿಗೆ ಅಂತೇಳಿ ನಾನು ಸಮುದ್ರದಲ್ಲಿ ಹೋಗ್ತೀನಿ
ಕಾಣಿಸ್ತಾ ಇದ್ದೀನಿ ವೀಕ್ಷಕರೇ. ಇದೇ ಪ್ರಥಮ ಬಾರಿಗೆ ನಾನು ಗಣೇಶ್ ಕಾರ್ವಿ ಮತ್ತೆ ತಂಡದ ಜೊತೆಗೆ ಸಮುದ್ರದಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಕೊಡೇರಿ ಹಾರ್ಬರ್ ಇಂದ. ನಾವು ದಕ್ಷಿಣ ಕಡಕ್ಕೆ ಕನ್ನಡಕ್ಕೆ ಬಂದರೆ ಇಲ್ಲಿ ಕೊಡೇರಿ ಬಂದರಿಗೆ ಬಂದು ಇಲ್ಲಿ ಪರಿಚಯಸ್ಥರನ್ನ ಮೂಲಕ ನೀವು ಕೊಡೇರಿ ಬಂದರಲ್ಲಿ ಪ್ರಯಾಣ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ಬಳಸ್ಕೊಳ್ಬಹುದು ಅಂತೇಳಿ ನನ್ನ ಒಂದು ಮಾಹಿತಿ. ಫಿಶಿಂಗ್ ಮಾಡೋರನ್ನ ಕಳೆದ 4 ದಿನದಿಂದ ಮಾತಾಡಿಸ್ತಾ ಇದ್ದೆ, ನಿಮಗೆ ಸಮುದ್ರದಲ್ಲಿ ಹೋಗಲಿಕ್ಕೆ ಭಯ ಆಗಲ್ವಾ ಹಾಗೆ ಅಂತ. ಆದರೆ ಇಲ್ಲಿ ಎಂಟ್ರಿ ಕೊಟ್ಟಿರೋ ಒಂದು ಜಾಗ ಶಾಂತವಾಗಿ ಸಮುದ್ರ ಇರೋದ್ರಿಂದ, ಹೊಳೆ ಮತ್ತು ಸಮುದ್ರ ಎರಡು ಸೇರುವ ಒಂದು ಸಂಗಮದಿಂದ ನನ್ನನ್ನು ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ನನಗೇನು ಭಯ ಅಂತ ಅನ್ನಿಸ್ತಾ ಇಲ್ಲ. ನಾವು ಎಷ್ಟು ಫೀಟ್ ಬಂದಿರ್ಬೋದು ಈಗ? ಎಷ್ಟು ಫೀಟ್ ಬಂದಿದ್ದೀವಿ? ಅಲ್ಲ, ಡೌನ್ 8 ಫೀಟ್ ಇದೆ. ಡಿಸ್ಟೆನ್ಸ್ ಕೇಳ್ತಾ ಇದ್ದೀನಿ. 500 ಮೀಟರ್. ವೀಕ್ಷಕರೇ, ಸುಮಾರು 500 ಮೀಟರ್ ದೂರ ನಾನು ಸಮುದ್ರದಲ್ಲಿ ಗಣೇಶ್ ಕಾರ್ವಿ ಮತ್ತೆ ನನ್ನ ಇತರೆ ಬ್ರದರ್ಸ್ ಜೊತೆ ಸಮುದ್ರದಲ್ಲಿ ಹೋಗ್ತಾ ಇದ್ದೀನಿ. ಅರಬ್ಬಿ ಸಮುದ್ರದಲ್ಲಿ ಹೋಗುವ ಒಂದು ಸುವರ್ಣ ಅವಕಾಶ ಸಿಕ್ಕಿರೋದು ನನ್ನ ಜೀವನದ ಅತ್ಯಂತ ಗೋಲ್ಡನ್ ಮೂಮೆಂಟ್ಸ್ ಅಂತೇಳಿ ನಾನು ಭಾವಿಸ್ತೀನಿ. ಸುಮಾರು 500-550 ಫೀಟ್ ದೂರ ನಾವು ಸಮುದ್ರದಲ್ಲಿ ಪ್ರಯಾಣವನ್ನ ಆರಂಭ ಮಾಡಿದ್ದೀವಿ. ವೀಕ್ಷಕರೇ, ಸುಮಾರು 600 ಅಡಿ ಸಮುದ್ರದಲ್ಲಿ ಪ್ರಯಾಣ ಮಾಡಿ ನಾವು ಈಗ ಹಾರ್ಬರಿಗೆ ವಾಪಸ್ ಆಗ್ತಾ ಇದ್ದೀವಿ. ಸೂರ್ಯ ಮುಳುಗುವ ಹೊತ್ತು ತುಂಬ ಖುಷಿಯಾಗಿ ನಿಮ್ಮ ಜೊತೆ ನಾನು ಈ ವಿಚಾರವನ್ನು ಹಂಚಿಕೊಳ್ತಾ ಇದ್ದೀನಿ. ಬಹಳ ದಿನಗಳ ಆಸೆ ಇತ್ತು ನಾನು ಸಮುದ್ರದಲ್ಲಿ ಓಡಾಡಬೇಕು ಅಂತ. ಗಣೇಶ್ ಕಾರ್ವಿ ಅವರ ಹಾಗೂ ಅವರ ತಂಡದವರ ಕೊಟ್ಟ ಧೈರ್ಯದಿಂದ ನಾನಿವತ್ತು ಸಮುದ್ರದಲ್ಲಿ ಹೋಗ್ತಾ ಇದ್ದೀನಿ. ಸಾಕಷ್ಟು ಆಳ ಇದೆ ಇಲ್ಲಿ. ಇಲ್ಲಿ ಬ್ಲಾಕ್ಗಳನ್ನು ಹಾಕಿ ಸಮುದ್ರದ ದೊಡ್ಡ ಅಲೆಗಳಿಂದ ಹಾರ್ಬರನ್ನು ರಕ್ಷಿಸುವಂಥ ಪ್ರಯತ್ನ ನಡೆದಿದೆ ಇಲ್ಲಿ. ಮಂಗಳೂರಿನಿಂದ ಕಾರವಾರದವರೆಗೆ ಸುಮಾರು 350 ಕಿಲೋಮೀಟರ್ ಈ ರೀತಿ ಟಿ ಬ್ಲಾಕ್ಗಳನ್ನು ಹಾಕಿ ಸಮುದ್ರಕ್ಕೆ ತಡೆಗೋಡೆಯನ್ನು ಕಟ್ಟುವಂತಹ ಪ್ರಯತ್ನ ಸರ್ಕಾರದಿಂದ ನಡೀತಾ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಇದಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ನೀಡಿದೆ ವೀಕ್ಷಕರೇ. ಯಾಕೆಂದರೆ ಕೆಲವೊಂದು ಕಡೆ ಗ್ಯಾಪ್ ಇರೋದ್ರಿಂದ ಆ ಗ್ಯಾಪಿನಲ್ಲಿ ನೀರು ನುಗ್ಗಿ ಕೆಲವೊಂದು ಮನೆಗಳಿಗೆ ಹಾನಿ ಆಗುತ್ತೆ, ಮತ್ತು ಸಮುದ್ರ ಎಲ್ಲಿ ಬ್ಲಾಕ್ಗಳು ಹಾಕದೇ ಇರೋ ಜಾಗದಲ್ಲಿ ಗ್ಯಾಪಲ್ಲಿ ನೀರು ನುಗ್ಗುತ್ತೆ, ಜೊತೆಗೆ ಅಲ್ಲಿ ಸಮುದ್ರ ಕೊರೆದು ಆಳ ಆಗೋದ್ರಿಂದ ಅಲ್ಲಿ ಮೀನುಗಾರಿಕೆಯ ದೋಣಿಗಳು ಹೋಗಲಿಕ್ಕೆ ತೊಂದರೆ ಆಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ತಾತ್ಕಾಲಿಕವಾಗಿ ತಡೆಗೋಡೆ ನಿರ್ಮಾಣಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಹಾಕಲಾಗಿದೆ. ಇಲ್ಲಿ ಸಮುದ್ರ ಮತ್ತು ಹೊಳೆ ಎರಡು ಸೇರುವ ಸಂಗಮದಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಭಯ ಆಗ್ತಾ ಇದೆ ವೀಕ್ಷಕರೇ. ಇಲ್ಲಿ ಅಲೆಗಳು ಸಾಕಷ್ಟು ವೇವ್ಸು ಶೇಕ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಭಯ ಆಗ್ತಾ ಇದೆ. ಇಲ್ಲಿ ಅಲೆಗಳ ಹೊಡೆತ ವಿಪರೀತ ಇದೆ.
ನಾವು ಸುಮಾರು 600 ಅಡಿ ಹೋಗಿ ವಾಪಸ್ ಬಂದಾಗ ಅಷ್ಟು ಭಯ ಆಗಲಿಲ್ಲ ವೀಕ್ಷಕರೇ ನಿಮಗೆಲ್ಲರಿಗೂ ಇಂತಹ ಸುವರ್ಣ ಸಮಯ ಮತ್ತೆ ಅವಕಾಶ ಕೂಡಿ ಬರಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ ಖಂಡಿತ ಜೀವನದಲ್ಲಿ ನಾವು ಫ್ಲೈಟ್ ಅಲ್ಲಿ ಓಡಾಡಿರಬಹುದು ಹೆಲಿಕಾಪ್ಟರ್ ಅಲ್ಲಿ ಓಡಾಡಿರಬಹುದು ಆದರೆ ಒಂದು ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಅಮೃತ ಗಳಿಗೆ ಅಂತ ಹೇಳಿ ಅನ್ಕೋತೀನಿ ಒಂದು ಗೋಲ್ಡನ್ ಮೂಮೆಂಟ್ಸ್ ಅಂತ ಅವಕಾಶ ಸಿಕ್ಕರೆ ತಾವು ಸೇಫ್ ಜಾಕೆಟ್ ಗಳನ್ನು ಹಾಕೊಂಡ್ಬಿಟ್ಟು ಪ್ರಯಾಣ ಮಾಡಿ ಅಂತ ಹೇಳಿ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದೀನಿ ವೀಕ್ಷಕರೇ ಸುಮಾರು 600 ಅಡಿ ಸಮುದ್ರದಲ್ಲಿ ಪ್ರಯಾಣ ಮಾಡಿ ಗಣೇಶ್ ಕಾರ್ವಿಯವರು ನಮ್ಮನ್ನ ಸುರಕ್ಷಿತವಾಗಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಇದು ಒಂದು ಖುಷಿಯ ಕ್ಷಣ ಗಣೇಶ್ ಕಾರ್ವಿ ಅಂಡ್ ಟೀಮಿಗೆ ರಿಯಲಿ ಹ್ಯಾಂಡ್ಸ್ ಅಪ್ ಸಮುದ್ರ ಪ್ರಯಾಣ ಮುಗಿಸಿ ಕೊಡೇರಿ ಹಾರ್ಬರ್ಗೆ ನಾವು ವಾಪಸ್ ಹೋಗ್ತಾ ಇದೀವಿ ಗಣೇಶ್ ಕಾರ್ವಿ ಅವರು ಖುಷಿಯಾಗಿ ಹಾಯ್ ಮಾಡ್ತಾ ಇದ್ದಾರೆ ವೀಕ್ಷಕರೇ ಕೊಡೇರಿ ಹಾರ್ಬರ್ಗೆ ಹತ್ತಿರ ಬರ್ತಾ ಇದ್ದೀವಿ ನಾವೀಗ ತುಂಬಾ ಸೇಫ್ ಆಗಿ ನಮ್ಮನ್ನ ಕರ್ಕೊಂಡು ಹೋಗಿ ಸಮುದ್ರ ಪ್ರಯಾಣ ಮಾಡಿಸಿ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ ನಿಮಗೆ ಯಾವತ್ತಾದರೂ ಲೈಫ್ ಅಲ್ಲಿ ಈ ತರ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಈ ಅವಕಾಶವನ್ನ ಬಳಸಿಕೊಂಡುಬಿಟ್ಟು ನೀವು ಒಂದು ಖುಷಿಯನ್ನ ಪಡ್ಕೊಳ್ಳಿ ಅಂತ ಹೇಳಿ ನಿಮ್ಮತ್ರ ನಾನು ವಿಷಯವನ್ನು ನಾನು ಹಂಚಿಕೊಳ್ಳುತ್ತೇನೆ ನನಗೆ ಸ್ವಲ್ಪ ಭಯ ಇತ್ತು ಸಮುದ್ರದಲ್ಲಿ ಪ್ರಯಾಣ ಮಾಡೋದು ಪ್ರಥಮ ಬಾರಿ ಆದ್ದರಿಂದ ಬಟ್ ಇವತ್ತು ಸ್ವಲ್ಪ ವಾತಾವರಣ ನಮಗೆ ಶಾಂತವಾಗಿ ಇದ್ದಿದ್ರಿಂದ ಸಮುದ್ರ ಮತ್ತೆ ಹೊಳೆ ಸೇರುವ ಜಾಗದಲ್ಲಿ ಅಷ್ಟೊಂದು ಅಲೆಗಳ ಹೊಡೆತ ಇರಲಿಲ್ಲ ಹಾಗಾಗಿ ನನಗೆ ಭಯ ಆಗಲಿಲ್ಲ ಯಕ್ಷೇಶ್ವರಿ ಬೋಟ್ ಟೀಮ್ ಅವರಿಗೆ ನನ್ನ ಸರಜ ಚಂಗೊಳ್ಳಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಅನಂತ ಅನಂತ ಧನ್ಯವಾದಗಳು ವೀಕ್ಷಕರೇ ನೀವು ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನನ್ನ ಈ ಕೆಲಸವನ್ನು ಎನ್ಕರೇಜ್ ಮಾಡಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ನಾವು ಎಲ್ಲಿ ನಾಲ್ಕು ದೋಣಿಗಳು ಇವರ ಟೀಮಿನ ದೋಣಿಗಳು ನಿಂತಿದ್ವಲ್ಲ ಅದೇ ದೋಣಿಗಳಿಗೆ ಮತ್ತೆ ದೋಣಿಗಳ ಸಮೀಪವೇ ನಾವು ಬರ್ತಾ ಇದ್ದೀವಿ ಈಗ ಇದು ಸಾಕಷ್ಟು ಆಳವಾಗಿದೆ ಈ ರೀತಿ ದೋಣಿಗಳ ಹತ್ತಲಿಕ್ಕೆ ಗ್ರಿಪ್ ಬೇಕು ಅಂತೇಳಿ ಟೈರ್ಗಳನ್ನು ಕಟ್ಟಲಾಗಿದೆ ಆ ಟೈರ ಮೇಲೆ ಕಾಲಿಟ್ಬಿಟ್ಟು ನಾವು ದೋಣಿಗಳಿಗೆ ಇಳ್ಕೋಬಹುದು ನೋಡಿ ಇವರೆಲ್ಲ ಸ್ಟೂಡೆಂಟು ಕೂಡ ಇದ್ದಾರೆ ಸಣ್ಣ ಸಣ್ಣ ಹುಡುಗರುಗಳು ಹುಡುಗಿ ಪ್ರತಿದಿನ ಅವರ ತಂದೆಯವರಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರಲ್ಲ ಸ್ಟೂಡೆಂಟ್ ಆದರೂ ಅವರಿಗೆ ಭಯ ಇಲ್ಲದೇ ಈಗ ದೋಣಿಯನ್ನು ನಿಲ್ಲಿಸಿ ಲಂಗರು ಹಾಕ್ತಾ ಇದ್ದಾರೆ ಒಂದಕ್ಕೊಂದು ಥ್ಯಾಂಕ್ ಯು ಫಾರ್ ಗಣೇಶ್ ಕಾರ್ವಿ ಅಂಡ್ ಟೀಮ್ ಫಾರ್ ಸೇಫ್ ಜರ್ನಿ ಥ್ಯಾಂಕ್ ಯು ಸೋ ಮಚ್